ನಾನ್ ನಿಮ್ ಸೊಸೆ ಅಲ್ಲ ಅತ್ತೆ, ಇವಳು ನಿಮ್ ಸೊಸೆ. ಈಗ ನೀವ್ ಇವಳ ಮೇಲೆ ಯಾಕ್ ಜವಾಬ್ದಾರಿ ಹಾಕ್ತಿಲ್ಲ? ಯಾಕ್ ನೀವು ಬಾರೆ ನನ್ ಮಂಡಿಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡು ಅಂತ ಹೇಳಲ್ಲ, ಹೇಳಿ. ನಿಮ್ ಸೊಸೆ ಏನ್ ಮಾಡೋದಿಲ್ವೋ ಅದನ್ನ ಅದಕ್ಕಿಂತ ಹೆಚ್ಚು ನಾನ್ ನಿಮ್ ಸೊಸೆ ಆಗಿರ್ದೇನೆ ಮಾಡ್ತೀನಿ ಅತ್ತೆ, ಯಾಕಂದ್ರೆ ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ. ಉಪಕಾರ ಎಣಿಸ್ತಿದ್ಯಾ ನೀನು? ನೀವು ಆರೋಪ ಹೊರಸಕ್ ನೋಡಿದ್ರೆ ನಾನೇನ್ ಮಾಡ್ಲಿ? ಅತ್ತೆ ಪ್ರೀತಿಗೆ ಸಾಕ್ಷಿ ಕೇಳಿದ್ರು, ಅದನ್ನ ಕೊಡ್ತಾ ಇದ್ದೀನಿ. ನಿಯಮದ ಪ್ರಕಾರ ನೀವು ನನ್ನ ಎಕ್ಸ್ ತಾನೆ, ನಿಯಮದ ಪ್ರಕಾರ ನೀವು ನಿಮ್ ದಾರಿ ನೋಡ್ಕೋಬೇಕು, ನಾನು ನನ್ನ ದಾರಿ ನೋಡ್ಕೋಬೇಕು. ಆದ್ರೆ ಇವತ್ತಿನವರೆಗೂ ನೀವು ಯಾವ ಕೆಲಸ ನಿಯಮದ ಪ್ರಕಾರ ಮಾಡಿದ್ದೀರಾ ಹೇಳಿ? ನೀವು ಮುಂದುವರಿಯೋದ್ರ ಬಗ್ಗೆ ಗಮನ ಕೊಡಬೇಕು, ಅಲ್ಲಿ ಫೋಕಸ್ ಮಾಡಬೇಕು. ಆದ್ರೆ ನೀವು ನನ್ನ ಕಾಲ್ ಎಳಿಯೋದ್ರಲ್ಲೇ ಕಾಲ ಕಳಿತಿದ್ದೀರಾ. ಈಗ ನೀವು ನನ್ನ ಜೀವನದಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದೀರೋ ಅದ್ರ 1% ಅಷ್ಟು ನೀವು ನನ್ನ ಗಂಡ ಆಗಿದ್ದಾಗ ತೋರಿಸ್ತಾ ಇರ್ಲಿಲ್ಲ ವನರಾಜ್. ವಿಚಿತ್ರ, ನಿಮ್ಗೆ ನನ್ ಬಿಸ್ನೆಸ್ ಇಂದ ಪ್ರಾಬ್ಲಮ್ ಇದೆ ಹೌದು ತಾನೆ? ಮೊಸಳೆಗೆ ಸಣ್ಣ ಪುಟ್ಟ ಮೀನುಗಳಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನಿಮ್ ಮಾತು ಎಷ್ಟು ದೊಡ್ಡ 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 ದೊಡ್ಡದೋ ನಿಮ್ ವರ್ತನೆ ಅಷ್ಟೇ ಚಿಕ್ಕ 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 ಚಿಕ್ಕದು. ಅಲ್ಲ, ಸೋಲಿಸ್ಲೇಬೇಕು ಅಂತಿದ್ರೆ ನಮ್ಮನ್ನ ಬಿಸ್ನೆಸ್ ಅಲ್ಲಿ ಸೋಲ್ಸಿ ತೋರಿಸಿ, ನನ್ನ ಅನುಜ್ನ ಜೀರೋಗೆ ತರಿಸಿ ನೋಡಿ, ನೀವು ನಮ್ಮ ಡ್ಯಾನ್ಸ್ ಅಕಾಡೆಮಿನ ಬಂದ್ ಮಾಡಿಸಿ ನಮ್ಮನ್ನ ಬೀದಿಗೆ ತಂದು ನಿಲ್ಸಿ. ಮಾಡೋದಾದ್ರೆ ಬಿಸ್ನೆಸ್ ಅಲ್ಲಿ ಮುಂದೆಯಿಂದ ದಾಳಿ ಮಾಡಿ ವನರಾಜ್, ಹೀಗೆ ಮನೇಲಿ ಹಿಂದೆಯಿಂದ ಅಲ್ಲ. ನನ್ ಮನೇನ, ನನ್ ಕುಟುಂಬನ, ನನ್ ಮಕ್ಕಳನ್ನ ನಿಮ್ ಯುದ್ಧದೊಳಗಡೆ ಕರೆ ತರಬೇಡಿ. ಮಕ್ಕಳು, ನನ್ ಮಕ್ಕಳು ತುಷಾರ್ ಹಾಗೂ ಪಾವನಿ, ಇವ್ರಿಗೋಸ್ಕರ ನಾನು ನನ್ನ ಜೀವನನ ಸವಿಸ್ಬಿಟ್ಟೆ. ಯಾರ್ಯಾರ ಮುಂದೆ ತಲೆ ತಗ್ಸ್ಲಿಲ್ಲ ನಾನು. ಮರ್ಯಾದೆ ಮೀರಿ ನಡ್ಕೊಂಡ್ರು, ಸಹಿಸ್ಕೊಂಡೆ, ಕಹಿಯಾದ ಮಾತುಗಳನ್ನ ಕೇಳ್ದೆ, ಆದ್ರೂ ಪ್ರತಿ ಸಲ ಇವ್ರನ್ನ ಕ್ಷಮಿಸ್ದೆ. ಮಮ್ಮಿ, ನೀವೇನೆಲ್ಲ ಮಾಡಿದಿರಲ್ವಾ ಅದು ನಿಮ್ಮ ಕರ್ತವ್ಯ ಆಗಿತ್ತು. ಆಗಿತ್ತು ಆಗಿತ್ತು, ಎಲ್ಲಾ ಕರ್ತವ್ಯ ತಾಯಿಗೆ ಮಾತ್ರ ನಾ ಇರೋದು, ಹೆಣ್ಣಿನ ಕರ್ತವ್ಯ ಏನೂ ಇರೋದಿಲ್ವಾ? ನಿಮ್ಮಿಂದ ನಾವ್ ಎಂಬಾರೆಸ್ ಆಗ್ಬೇಕಾಗ್ತಿದೆ ಮಮ್ಮಿ, ನಾಚಿಕೆ ಆಗ್ತಿದೆ ನಮ್ಗೆ. ನಿನಗೆ ನಿನ್ ತಾಯಿ ಬಗ್ಗೆ ಮೊದ್ಲಿಂದಾನೆ ನಾಚಿಕೆ ಅನ್ನಿಸ್ತಾ ಇತ್ತು ಸ್ವಿ ಪಾವನಿ, ಅದಕ್ಕೆ ನೀನು ತಾಯಿ ಅಂತ ಹೇಳಿ ಕಾವ್ಯನ ಈ ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ದು.